ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುರುವಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ ದ್ವೇಷದ ಭಾಷಣ ಮಾಡೋ ಬದಲು ಕಳೆದ ಹತ್ತು ವರ್ಷಗಳಲ್ಲಿ ಈಗೆಲ್ಲ ದ್ವೇಷದ ಭಾಷಣ ಮಾಡ್ತಾ ಇದ್ದೀರಲ್ಲ ಅವರೇ ಅಲ್ಪಸಂಖ್ಯಾತರು ನುಸುಳುಕೋರರು ಜಾಸ್ತಿ ಮಕ್ಕಳನ್ನು ಹೆರುವಂಥವರು ಈ ರೀತಿ ನಿಮ್ಮ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ಇದು ಬಿಟ್ಟುಬಿಟ್ಟು ಈ ಹತ್ತು ವರ್ಷಗಳಲ್ಲಿ ನೀವೇ ಕೊಟ್ಟಿದ್ದಂಥ ಭರವಸೆಗಳು ಆಶ್ವಾಸನೆಗಳು ನಿಮ್ಮ ಪ್ರಣಾಳಿಕೆ ಟೀಕೆ ಮಾಡಬೇಕಾದ್ರೆ ನೀವು ಆಡಿದಂಥ ಮಾತುಗಳು ಇದಕ್ಕೆಲ್ಲವಕ್ಕೂ ಕೂಡ ಈ ಹತ್ತು ವರ್ಷಗಳಲ್ಲಿ ನೀವೇನು ಉತ್ತರ ಕೊಟ್ಟಿದ್ದೀರಿ ಏನು ಸಾಧನೆ ಮಾಡಿದ್ದೀರಿ ಇದ್ರ ಬಗ್ಗೆ ನೀವು ಮಾತನಾಡೋದು ಆ ಮೂಲಕ ಮತ ಕೇಳೋದೇ ಉತ್ತಮ ಅಂತ ಮೋದಿಗೆ ತಾಕೀತ್ ಮಾಡಿದ್ದಾರೆ ಮೋದಿ ಅವರಿಗೆ ಬರೆದಂಥ ಪತ್ರವನ್ನು ಟ್ವೀಟ್ ಮಾಡಿರುವ ಖರ್ಗೆ ಚುನಾವಣಾ ಪ್ರಚಾರದಲ್ಲಿ ಮೋದಿ ಪದೇ ಪದೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ನೀವು ಮತದಾರರಿಗೆ ಈ ಮಾಡಿರೋ ಕೆಲಸದ ಬಗ್ಗೆ ಹೇಳ್ತಾ ಇಲ್ಲ ಕೆಲಸವನ್ನು ಮುಂದಿಟ್ಟು ಓಟ್ ಕೇಳ್ತಾ ಇಲ್ಲ ಮತ್ತು ಅದೇ ನಿಮ್ಮ ಹಳೆ ಟ್ರ್ಯಾಕ್ ಇದೆಯಲ್ಲ ಆ ಹಳೆ ಟ್ರ್ಯಾಕೇ ನೀವು ಬಂದು ನಿಂತ್ಕೊಂಡಿದ್ದೀರಿ ಮತ್ತೆ ಮುಸ್ಲಿಮು ಮತ್ತೆ ದ್ವೇಷ ಆ ಜಿಹಾದು ಈ ಜಿಹಾದು ಇದನ್ನೇ ಮಾತನಾಡಕ್ಕೆ ಹೊರಟಿದ್ದೀರಿ ಹಾಗಾಗಿ ನೀವೇನು ಕೆಲಸ ಮಾಡಿಲ್ಲ ನೀವು ಕೆಲಸ ಮಾಡಿದ್ದರೆ ಕೆಲಸನು ತೋರಿಸೇ ಮತ ಕೇಳಬಹುದಾಗಿತ್ತು ಅದು ಬಿಟ್ಬಿಟ್ಟು ಬ್ಯಾಕ್ ಟು ದಿ ಸ್ಕ್ವೇರ್ ಎನ್ನುವಂತೆ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀರಿ ಎನ್ನುವ ಅರ್ಥದ ಪತ್ರವನ್ನು ಬರೆದಿದ್ದಾರೆ ಎನ್ ಡಿ ಎ ಅಭ್ಯರ್ಥಿಗಳಿಗೆ ನೀವು ಬರೆದಿರೋ ಪತ್ರವನ್ನು ಕೂಡ ನಾವು ನೋಡಿದ್ವಿ ನಿಮ್ಮ ಪತ್ರದಲ್ಲಿ ನೀವೇನು ಬರೆದಿದ್ದೀರಿ ಅಂತ ನಾವು ಓದಿದ್ದೀವಿ ಸಾಕಷ್ಟು ಹತಾಶೆ ಕಾಣಿಸ್ತಾ ಇದೆ ಆ ಪತ್ರದಲ್ಲಿ ನೀವು ಯಾವತ್ತೂ ಈ ಥರ ಬರೆದವರಲ್ಲ ಯಾವತ್ತೂ ಇಷ್ಟು ಹತಾಶರಾಗಿದ್ದವರಲ್ಲ ನೀವು ನಿಮಗೆ ಇದು ಚಿಂತೆ ಇದೆ ಅಂತ ಸೂಚಿಸ್ತಾ ಇದೆ ಅಂತ ಕೂಡ ಖರ್ಗೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎಸ್ ಸಿ ಎಷ್ಟು ಮತ್ತು ಒ ಬಿ ಸಿಯಿಂದ ಮೀಸಲಾತಿಯನ್ನು ಕಿತ್ತು ನಮ್ಮ ಮತ ಕೊಡಲಾಗುತ್ತೆ ಅಂತ ನೀವು ಆರೋಪ ಮಾಡಿದ್ದೀರಿ ಒಂದು ಅರವತ್ತು ವರ್ಷ ಆಳದ್ರಿ ಎಪ್ಪತ್ತು ವರ್ಷ ಆಳದ್ರಿ ಅಂತ ನೀವೇ ಮಾತಾಡ್ತಾ ಇರ್ತೀರಿ ಈ ಥರ ಮಾಡೋಕ್ಕೆ ನಮ್ಗೆ ಇಷ್ಟು ವರ್ಷ ಬೇಕಾಗಿತ್ತಾ ನಿಜವಾಗ್ಲೂ ನಾವು ಅದನ್ನು ಮಾಡೋದೇ ಆಗಿದ್ದಿದ್ರೆ ಇಷ್ಟೊಂದು ವರ್ಷ ನಮಗೆ ಬೇಕಾಗ್ತಾ ಇತ್ತಾ ನೀವು ಆರೋಪ ಮಾಡ್ತಾ ಇದ್ದೀರಿ ಅಷ್ಟೇ ನಮ್ಮ ಮತ ಬ್ಯಾಂಕ್ ಅಂತ ಯಾವುದೋ ಒಂದು ಸಮುದಾಯ ಇಲ್ಲ ಪ್ರತಿಯೊಬ್ಬ ಭಾರತೀಯ ಕೂಡ ನಮ್ಮ ಮತ ಬ್ಯಾಂಕೇ ಅಂಥೇಳಿ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ ಸುಳ್ಳನ್ನು ಸಾವಿರ ಸಲ ಮತ್ತೆ 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 ಹೇಳೋದರಿಂದ ಸತ್ಯ ಆಗಲ್ಲ ಅದು ಅಂತ ಕೂಡ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ